ಚೀನಾ ಅಧ್ಯಕ್ಷ ಶಿಂಗ್ ಜಿನ್ಪಿಂಗ್ ಈ ವಾರ ದೆಹಲಿಯಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗ ಶೃಂಗಸಭೆಯಲ್ಲಿ ಭಾಗವಹಿಸುವುದಿಲ್ಲ ಚೀನಾ ನಿಯೋಗದ ನೇತೃತ್ವವನ್ನು ಪ್ರಧಾನಿ ಲಿ ಕಿಯಾಂಗ್ ನೇತೃತ್ವ ವಹಿಸಲಿದ್ದಾರೆ ಅಂತ ಚೀನಾ ಸ್ಪಷ್ಟಪಡಿಸಿದೆ ಈ ಬಗ್ಗೆ ಚೀನಾ ವಿದೇಶಾಂಗ ಸಚಿವಾಲಯ ಪ್ರಕಟಣೆ ನೀಡಿತು ಭಾರತ ಸರ್ಕಾರದ ಆಹ್ವಾನದ ಮೇರೆಗೆ ಚೀನಾ ಪ್ರಧಾನಿ ಲೀ ಕಿಯಾಂಗ್ ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತರಂದು ಭಾರತದ ದೆಹಲಿಯಲ್ಲಿ ನಡೆಯಲಿರುವ ಹದಿನೆಂಟನೇ ಜಿ ಶೃಂಗ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದೆ ಭಾರತದ ಅರುಣಾಚಲ ಪ್ರದೇಶ ಮತ್ತು ಅಕ್ಸಾಯ್ ಚೀನ್ ಪ್ರದೇಶಗಳನ್ನು ತನ್ನ ಗಡಿಯೊಳಗೆ ಹಾಕಿ ನಕ್ಷೆ ಬಿಡುಗಡೆ ಮಾಡಿದ ಚೀನಾ ಇದೀಗ ಭಾರತದಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ತನ್ನ ಅಧ್ಯಕ್ಷ ಸಿ ಜಿನ್ ಪಿಂಗ್ ಗೈರಾಗುತ್ತಿದ್ದಾರೆ ಶೃಂಗಸಭೆ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಬ್ರಿಟನ್ ಪ್ರಧಾನಿ ಇರ್ಷಿ ಸನಾ ಜೊತೆ ಜಿಂಪಿಂಗ್ ಪ್ರತ್ಯೇಕವಾಗಿ ಮಾತುಕತೆ ನಡೆಸಬೇಕಿತ್ತು ಆದರೆ ಇದೀಗ ಜಿನ್ಪಿಂಗ್ ಅನುಪಸ್ಥಿತಿಯಲ್ಲೇ ಭಾರತ ಚೀನಾ ನಡುವೆ ಅನೌಪಚಾರಿಕ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ ಏ ಅಧ್ಯಕ್ಷ ತಾನೇ ಬರದೇ ಇರೋ ಪ್ರಧಾನಿ ಬತವರಲ್ಲ ಬಿಡು ನಮ್ಮಲ್ಲಿ ಪ್ರಧಾನಿ ಸ್ಟ್ರಾಂಗ್ ಅಲ್ಲ ಅನ್ಕೋಬಹುದು ನಮ್ಮಲ್ಲಿ ಪ್ರಧಾನಿ ಸ್ಟ್ರಾಂಗು ರಾಷ್ಟ್ರಪತಿ ಪವರ್ ಇರೋದು ಪ್ರಧಾನಿಗೆ ನಮ್ಮ ದೇಶದಲ್ಲಿ ಅವರ ದೇಶದಲ್ಲಿ ಭಾಳ ಪವರು ಸ್ವಲ್ಪ ನಮ್ಮ ಅವರ ಗಡಿ ತಕ್ರಾರ ಹಿನ್ನೆಲೆ ಸ್ವಲ್ಪ ಮುನ್ಸ್ಕೊಂಡಿದ್ದಾರೆ ಬಂದರೆ ಲಾಭ ಬಂದಿಲ್ಲ ನಷ್ಟ ಆ ಥರದ್ದೇನಿಲ್ಲ ಬಟ್ ಜಿ ಟ್ವೆಂಟಿ ಶೃಂಗಸಭೆ ಮಹತ್ವದವಾದಂಥ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ ಜಿಯೋ ಬೈಡನ್ನು ರಷಸನ್ನು ಹಾಕಲ್ಲ ಬರ್ತಾ ಇದ್ದಾರೆ ಚೀನಾ ಅಧ್ಯಕ್ಷರು ಬರ್ತಾಯಿಲ್ಲ ಅಷ್ಟೇ